ಸೋಮೇಶ್ವರ ಪುರಸಭೆ ವತಿಯಿಂದ ಎರಡನೇ ಹಂತದ ಕಜ ಉರ್ದು ಗೊಬ್ಬರ ತಯಾರಿಸುವ ಯೋಜನೆಗೆ ಶನಿವಾರ ಚಾಲನೆ ಕೊರಿಯರು. ಸುರತ ಹಂತಡು ನಿಸರ್ಗ ಲೇಔಟ್ ಪರಿಸರದ ಯಶಸ್ವಿಯಾದ ಗೊಬ್ಬರ ತಯಾರಿಕೆ ನಡೆದದಲು. ಹಿರಿಯ ಆರೋಗ್ಯ ನಿರೀಕ್ಷಕರು ರಾಜೇಶ್ ನೇತೃತ್ವ ವಹಿಸುತ್ತಿದ್ದರು. ಇತ್ತೆ ಗೊಬ್ಬರ ತಯಾರಿಕೆದ ಹಂತಡುಂಡು. ಎರಡನೇ ಹಂತಡು ಕೊಲ್ಯ ಪರ್ಯತ್ತೂರು ಪುರುಷೋತ್ತಮ ಗಟ್ಟಿಯರ್ನ ಚಾಗೆಡು ಕಜ ಉರ್ದು ಗೊಬ್ಬರ ತಯಾರಿಸುವ ಯೋಜನೆಗೆ ಚಾಲನೆ ಕೊರಿಯರು. ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ಚಾಲನೆ ಕೊರಿಯರು. ಈ ಬಗ್ಗೆ ಪೊಲಪ್ ಕೋರ್ನ ಶ್ರೀಮತಿ ವಾಣಿ ವಿ ಆಳ್ವ. ಸೋಮೇಶ್ವರ ಪುರಸಭೆ ಮೂಜಿಟನ್ ಹಸಿಕಸನ ಜನಪ್ಲೇರ್ದು ಕಲೆಕ್ಟ್ ಮಲ್ಪ ಅವೇನು ಇಡೇ ಕನಪ ಪುರಸಭೆರ್ದು ಆಜಿ ಜನ ಕಾರ್ಮಿಕರು ಮೂಲ ಬೇಲೆ ಮಲ್ಪೆರ ಉಳ್ಳೇರು. ಸೋಮೇಶ್ವರ ಪುರಸಭೆ ಒಟ್ಟಿಗೆ ಮೈಕ್ರೋ ಗ್ರೀನ್ ಕಂಪನಿ ದಕ್ಕಲ ಸಹಕಾರ ಕೊರಂದುಳ್ಳೇರು. ಮೂಜನೇ ಹಂತಡು ಪುರಸಭೆ ಪರಿಸರಡು ತಂಕ್ಲು ಆಯೋಜಿಸಾರ್ದು ಪೂರ್ತಿ ಯಶಸ್ವಿ ಆತನ ಪಾಡ ತೆರಿಪಾಯರು. ಸೋಮೇಶ್ವರ ಪುರಸಭಾ ವತಿಯಿಂದ ಇವತ್ತು ಎರಡನೇ ಹಂತದ ಕಸದಿಂದ ಗೊಬ್ಬರ ತಯಾರಿಸುವ ಯೋಜನೆಗೆ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಮೊತ್ತ ಮೊದಲಿಗೆ ಈ ಯೋಜನೆಯನ್ನು ನಾವು ನಿಸರ್ಗ ಲೇಔಟಲ್ಲಿ ಮಾಡಿದ್ದೆವು. ನಿಸರ್ಗ ಲೇಔಟಲ್ಲಿ ಯಶಸ್ವಿಯಾಗಿ ನಡೀತಾ ಇತ್ತು. ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಾಜೇಶ್ ಅವರ ನೇತೃತ್ವದಲ್ಲಿ ನಿಸರ್ಗ ಲೇಔಟಲ್ಲಿ ನಾವು ಈ ಕಸದಿಂದ ಗೊಬ್ಬರವನ್ನು ಹಸಿ ಕಸದಿಂದ ಸಾವಯವ ಗೊಬ್ಬರವನ್ನು ತಯಾರಿಸುವಂಥ ಒಂದು ಯೋಜನೆಗೆ ನಾವು ಚಾಲನೆಯನ್ನು ಕೊಟ್ಟೆವು. ಯಶಸ್ವಿಯಾಗಿ ನಡೀತಾ ಇದ್ದ ಸಂದರ್ಭದಲ್ಲಿ ಒಂದು ಅಚಾನಕ್ ಮಳೆ ಬಂದ ಕಾರಣ ಸ್ವಲ್ಪ ಅಲ್ಲಿ ಮಳೆಯ ನೀರು ನಮ್ಮ ಈ ಗೊಬ್ಬರ ತಯಾರಿಸುವ ಪಿಟ್ನೊಳಗೆ ಹೋಗಿ ಸ್ವಲ್ಪ ನೀರು ಅಲ್ಲಿ ಶೇಖರ ಆದ ಕಾರಣ ಆ ನಿಸರ್ಗ ಲೇಔಟ್ನ ಜನರಿಗೆ ಸ್ವಲ್ಪ ಮಟ್ಟದ ಸಮಸ್ಯೆ ಆಗಿದೆ. ಅಲ್ಲಿ ಸ್ವಲ್ಪ ಕೊಳೆತ ನೀರು ನಿಂತು ಸ್ವಲ್ಪ ದಿನಗಳು ನಮಗೆ ನಮ್ಮಿಂದಾಗಿ ಆ ನಿಸರ್ಗ ಲೇಔಟ್ನ ಜನರಿಗೆ ಕಷ್ಟ ಆಗಿದೆ. ಇದಕ್ಕೆ ನಾವು ಖಂಡಿತವಾಗಿಯೂ ವಿಷಾದಿಸ್ತೇವೆ. ಅದನ್ನು ಅತ್ಯಂತ ಶೀಘ್ರವಾಗಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಟ್ಟು ಈಗ ಅಲ್ಲಿ ಗೊಬ್ಬರ ತಯಾರಿಸುವಂಥ ಕೆಲಸ ಚಾಲನೆಯಲ್ಲಿದೆ. ಈ ನಿಟ್ಟಿನಲ್ಲಿ ಸೋಮೇಶ್ವರ ಪುರಸಭೆ ಪ್ರಪ್ರಥಮವಾಗಿ ನಮಗೆ ಒಂದು ಯೋಜನೆಯನ್ನು ರೂಪಿಸಕ್ಕೆ ಅವಕಾಶ ಕೊಟ್ಟ ನಿಸರ್ಗ ಲೇಔಟ್ನ ಎಲ್ಲ ನಿವಾಸಿಗಳಿಗೆ ಆಭಾರಿಯಾಗಿರ್ತದೆ. ಹಾಗೆಯೇ ಎರಡನೇ ಹಂತದಲ್ಲಿ ಇಲ್ಲಿ ಪರ್ಯತ್ತೂರಿನ ಪುರುಷೋತ್ತಮ್ ಗಟ್ಟಿಯವರ ಮನೆಯ ವಠಾರ ಅಂದರೆ ಅವರ ಜಾಗದಲ್ಲಿ ನಮಗೆ ಪುನಃ ಎರಡನೇ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಪ್ರಥಮ ಹಂತದಲ್ಲಿ ನಾವು ಸ್ವಲ್ಪ ಎಲ್ಲಿ ಹಿಂಜರಿತ ಆಯ್ತಾ ಅದನ್ನೆಲ್ಲ ಆ ತಪ್ಪನ್ನೆಲ್ಲ ತಿದ್ದುಕೊಂಡು ಇಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ನಿರ್ವಹಿಸಲಿಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ನಮ್ಮ ಸೋಮೇಶ್ವರ ಪುರಸಭೆಯಲ್ಲಿ 3 ಟನ್ ಹಸಿ ಕಸವನ್ನು ನಾವು ಪ್ರತಿನಿತ್ಯ ಜನರಿಂದ ಪಡೀತಾ ಇದ್ದೇವೆ. 2 ವೆಹಿಕಲ್ ಇದೆ, ಅದನ್ನು ಔಟ್ಸೋರ್ಸ್ ಮಾಡಿದ್ದೇವೆ ನಾವು. ಈ ಏರಿಯಾದಲ್ಲಿ ನಮಗೆ ಆ ಹಸಿ ಕಸವನ್ನು ತಂದು ಹಾಕ್ತಾರೆ ಅವರು. ನಮ್ಮ 6 ಪೌರಕಾರ್ಮಿಕರು ಅದನ್ನು ಈ ಗೊಬ್ಬರ ತಯಾರಿಸುವ ಕೆಲಸವನ್ನು ಮಾಡ್ತಾರೆ. ನಮ್ಮೊಟ್ಟಿಗೆ ಮೈಕ್ರೋ ಗ್ರೀನ್ ಅಂತ ಹೇಳುವಂಥ ಕಂಪನಿ ಕೂಡ ನಮ್ಮೊಟ್ಟಿಗೆ ಸಹಕಾರವನ್ನು ನೀಡ್ತಾ ಇದೆ. ಅವರ ಸಹಕಾರದಿಂದ ನಾವು ಅದನ್ನು ವ್ಯವಸ್ಥಿತವಾಗಿ ಮಾಡುವತ್ತ ಹೆಜ್ಜೆ ಹಾಕಿದ್ದೇವೆ. 3ನೇ ಹಂತದಲ್ಲಿ ಈಗಾಗಲೇ ನಾವು ಸೋಮೇಶ್ವರ ಪುರಸಭೆಯಲ್ಲಿ ಈ ಪುರಸಭೆಯ ಕಚೇರಿಯ ಹಿಂಭಾಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈಗಾಗಲೇ ಆಯೋಜಿಸಿದ್ದೇವೆ. ಅದು ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಉದ್ದೇಶ ಇಷ್ಟೇ. ಹಸಿ ಕಸ ಅಂತ ಹೇಳಿದರೆ ಜನರಲ್ಲಿ ಭಾವನೆ ಬರಬೇಕು. ಅದು ಹಸಿ ಕಸದಿಂದ ಕೂಡ ನಾವು ಅದನ್ನು ಸಾವಯವ ಗೊಬ್ಬರವನ್ನು ಮಾಡುವ ಮೂಲಕ ಅದರಲ್ಲಿ ಕೂಡ ನಾವು ಹಣವನ್ನು ಗಳಿಸಲಿಕ್ಕೆ ಅವಕಾಶ ಆಗ್ತದೆ. ಈಗ ನಾವು ಈಗಾಗಲೇ 2 ಟನ್ ಗೊಬ್ಬರವನ್ನು ತಯಾರಿಸಿದ್ದೇವೆ. ಅದನ್ನು ಕೂಡ ನಮ್ಮ ಕಂಪನಿಯವರೇ ರೂಪಾಯಿ ಪರ್ ಕೆ ಜಿಗೆ
8 ರೂಪಾಯಿ ಹಾಗೆ ಅವರು ಅದನ್ನು ತಗೊಳ್ತಾ ಇದ್ದಾರೆ. ಹೀಗಾಗಿ ಈ ಗೊಬ್ಬರ ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಯೂಸ್ ಆಗ್ತಾ ಇದೆ. ನಾವು ಈ ಗೊಬ್ಬರದಿಂದಾಗಿಯೇ ನಮ್ಮಲ್ಲಿ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ತರಕಾರಿ ಕೇಂದ್ರವನ್ನು ನಾವು ಮಾಡಿದ್ದೇವೆ. ಅದು ಕೂಡ ತುಂಬ ಯಶಸ್ವಿಯಾಗಿ ಆಗ್ತಾ ಇದೆ ಅಲ್ಲಿ. ಅದಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಕಾವೇರಿಯವರು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ, ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಸಾರ್ವಜನಿಕ ಬಂಧುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾರಿಗಾದರೂ ಜಾಗ ಇದ್ದರೆ ಅಥವಾ ಸ್ವಂತ ಮನೆಯಲ್ಲಿ ಅವರು ಮಾಡುವಂಥ ಮಾಡಲಿಕ್ಕೆ ಇಚ್ಛೆ ಇದ್ದರೆ ಖಂಡಿತವಾಗಿಯೂ ನಾವು ಮತ್ತು ನಮ್ಮ ಮೈಕ್ರೋಗ್ರೀನ್ ಕಂಪನಿಯವರು ಒಟ್ಟಿಗೆ ಸೇರಿ ಅವರಿಗೆ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ನಿಟ್ಟಿನಲ್ಲಿ ಹಸಿ ಕಸ ಮತ್ತು ಒಣಕಸ ವಾರದಲ್ಲಿ ಒಂದು ದಿನ ಪ್ರತಿ ಶುಕ್ರವಾರ ನಮ್ಮ ಒಣಕಸವನ್ನು ನಾವು ಕಲೆಕ್ಟ್ ಮಾಡ್ತೇವೆ ಗಾಡಿಗಳ ಮೂಲಕ. ಹಾಗೆಯೇ ಉಳಿದ ದಿನಗಳಲ್ಲಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಹಸಿ ಕಸವನ್ನು ವಿಂಗಡಿಸಿಕೊಟ್ಟು ನಮ್ಮ ಪೌರಕಾರ್ಮಿಕರೊಂದಿಗೆ ಸಹಕರಿಸಬೇಕು ಅಂತ ನಾನು ಮುಖ್ಯಾಧಿಕಾರಿಯಾಗಿ ಎಲ್ಲರ ಹತ್ರ ಕೇಳ್ಕೊಳ್ತೇನೆ. ಮೈಕ್ರೋಗ್ರೀನ್ ಕಂಪನಿದ ಸಫಾನ್ ಈ ಬಗ್ಗೆ ಪಲಕುರಿಯರು. ನಮ್ಮ ಮೈಕ್ರೋಗ್ರೀನ್ ಕಂಪನಿಯಿಂದ ಇಲ್ಲಿ ಸೋಮೇಶ್ವರ ಪುರಸಭೆಯ ವಾಣಿ ಮೇಡಮ್ ಅವಕಾಶ ಕೊಡೋದ್ರಿಂದ ಸ್ಟಾರ್ಟಿಂಗಲ್ಲಿ ನಾವು ನಿಸರ್ಗ ಲೇಔಟಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಸ್ಟಾರ್ಟ್ ಅಲ್ಲಿ ನಾವು ಟೆಕ್ನಿಕಲಿ ಏನಂತ ಹೇಳಿದರೆ ಗೊಬ್ಬರವನ್ನು ಫಸ್ಟಿಗೆ ನಾವು ಬೇಸ್ ಮಾಡ್ತೇವೆ, ಅಂದರೆ ಮೈಕ್ರೋಬಿಯಲ್ ಕೋಕೋಪೀಟನ್ನು ಬೇಸ್ ಮಾಡಿ. ಯಾಕಂತ ಹೇಳಿದರೆ ನೀರು ಅದು ಲೀಚೇಟ್ ಬರ್ತದೆ, ಲೀಚೇಟನ್ನು ಲೀಚೇಟ್ ಹೊರಗೆ ಹೋದರೆ ಸ್ಮೆಲ್ ಬರ್ತದೆ. ಸೊ ಅದನ್ನೇ ಲೀಚೇಟಲ್ಲಿ ಈವನ್ ದಟ್ ಈಸ್ ನ್ಯೂಟ್ರಿಯೆಂಟ್. ಸೊ ಅದನ್ನು ಕಲೆಕ್ಟ್ ಮಾಡೋದಕ್ಕಾಗಿ ಹೆಚ್ಚು ಬೆಡ್ಡನ್ನು ಹಾಕ್ತೇವೆ ಕೆಳಗಡೆ ಮೈಕ್ರೋಬಿಯಲ್ ಕೋಕೋಪೀಟನ್ನು. ಸೊ ಅದನ್ನು ಆಮೇಲೆ ನಾವು ಲೇಯರ್ ಲೇಯರ್ ಆಗಿ ಹಸಿ ಕಸವನ್ನು ಹಾಕ್ತೇವೆ. ಹಸಿ ಲೇಯರ್ ಲೇಯರ್ ಆಗಿ ಹಾಕೋದಕ್ಕೆ ಅಂತ ಹೇಳಿದರೆ ಏರಿಯೇಷನ್ ಹೋಗ್ಬೋದಿಲ್ಲ, ಅದೇ ಸ್ಟ್ಯಾಕ್ ಆಗ್ತದೆ ಒಟ್ಟಿಗೆ ಹಾಕಿದರೆ ಏಟಿ ಹಾಕಿದರೆ. ಸೊ ಏರಿಯೇಷನ್ ಅದರ ನಡುವೆ ಮೈಕ್ರೋಬಿಯಲ್ ಕೋಕೋಪೀಟ್ ಹಾಕ್ತೇವೆ. ಅದರೊಟ್ಟಿಗೆ ನಾವು ಎನ್ಝೈಮ್ ಬೇಸ್ಡ್ ಬಯೋಕಲ್ಚರ್ ಉಂಟು, ಅದು ಸಪ್ರೆಸ್ ಮಾಡ್ತೇವೆ, ಆರ್ಡರ್ ಸಪ್ರೆಸ್ ಮಾಡ್ತೇವೆ, ಮತ್ತು ಡಿಕಂಪೋಸ್ ಸ್ಪೀಡ್ ಅಪ್ ಮಾಡ್ತೇವೆ. ಇದು ಆ್ಯಕ್ಚುಲಿ 45 ಡೇಸ್ ತೆಗ್ತದೆ ಆಫ್ಟರ್ ಕ್ಯೂರಿಂಗ್, ಬಟ್ ನಾವು ಸ್ಪೀಡ್ ಅಪ್ ಬ್ಯಾಕ್ಟೀರಿಯಾ ಕಲ್ಚರು ಕ್ವಾಂಟಿಟಿ ಹೆಚ್ಚಾಗ್ತದೆ, ಅಂದರೆ ಕೌಂಟ್ಸ್ ಹೆಚ್ಚಿರ್ತದೆ ಬ್ಯಾಕ್ಟೀರಿಯಾ ಕೌಂಟ್. ಸೊ ಡಿಕಂಪೋಸ್ ಇನ್ನೂ ಸ್ಪೀಡ್ ಅಪ್ ಆಗಿ ಒಂದು 25 to 30 ಡೇಸಲ್ಲಿ ನಾವು ಗೊಬ್ಬರ ಮಾಡ್ತಾ ಇದ್ದೇವೆ ಇದರಿಂದಾಗಿ. ಅಲ್ಲಿ ಇದನ್ನು ನಾವೇ ತೆಗೆದು ಇಲ್ಲಿ ನಾವು ಇಲ್ಲಿ ಮಾತ್ರ ಅಲ್ಲ ಉಳ್ಳಾಲದ್ದು ನಾವು ಒಂದೊಂದು ಕಡೆ ಒಂದೊಂದು ಮಾಡೆಲ್ ಉಂಟು. ಇವರದ್ದು ಡಿಸೆಂಟ್ರಲೈಸ್ಡ್, ಉಳ್ಳಾಲ ಸಹ ಡಿಸೆಂಟ್ರಲೈಸ್ಡ್, ಅಲ್ಲಿ 500 kg/day. ಅದು ವಿಂಡೋ ಟೈಪ್, ಇದು ನಾವು ಬೇರೆ ಬೇರೆ ಟೈಪಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಉಳ್ಳಾಲದಲ್ಲಿ, ಇದು ನಾವು ಇದರಲ್ಲಿ ಮಾಡ್ತಾ ಇದ್ದೇವೆ ಬಿನ್ ಟೈಪಲ್ಲಿ, ಮತ್ತು ವಿಂಡೋ ಟೈಪ್ ಮಾಡ್ತಾ ಇದ್ದೇವೆ, ಮತ್ತು ಬಕೆಟ್ ಅದರಲ್ಲಿ ಕಂಪೋಸ್ಟ್ ಮಾಡಿದ್ದೇವೆ, ಲಾರ್ಜ್ ಸ್ಕೇಲ್ ಬಂಟ್ವಾಳದಲ್ಲಿ ಮಾಡಿದ್ದೇವೆ ನಾವು. ಸೊ ನಾವು ಇಲ್ಲಿ ಉಳ್ಳಾಲದಲ್ಲಿ ಮತ್ತು ಸೋಮೇಶ್ವರ ಬಂಟ್ವಾಳ ಮತ್ತು ಬೇರೆ ಪಂಚಾಯತಲ್ಲಿ ಸಹ ಅಪ್ರೋಚ್ ಮಾಡಿದ್ದೇವೆ, ಎಲ್ಲೂ ಎಲ್ಲಿ ಅಲ್ಲಿ ಈ ಕಸದ ಪ್ರಾಬ್ಲಮ್ ಉಂಟು ಅಲ್ಲಿ ಹೋಗಿ. ಅಂದರೆ ನಾವು ಬೇರೆ ಇಲ್ಲಿ ಸೋಮೇಶ್ವರಕ್ಕೂ ಬೇರೆ ಇದುಂಟು ನಮ್ಮದು, ಏನು ಹೇಳಿ ಫ್ಯೂಚರ್ ಪ್ಲ್ಯಾನ್ಸ್ ಮತ್ತು ಮೆಶ್ ಟೈಪಲ್ಲಿ ಮಾಡಲಿಕ್ಕೆ. ಹೆಚ್ಚು ಇಲ್ಲಿಯ ಹಸಿ ಕಸವನ್ನು ಇವರೇ ಏನು ಗೊಬ್ಬರ ಮಾಡುವ ಹಾಗೆ ನಾವು ಅದನ್ನು ಪ್ಲ್ಯಾನ್ಸ್ ಉಂಟು, ಅಂದರೆ ಮೆಶ್ ಟೈಪಲ್ಲಿ ಮಾಡಿ ಹೆಚ್ಚು ಹಸಿ ಕಸವನ್ನು ಕನ್ವರ್ಟ್ ಮಾಡಲಿಕ್ಕೆ ಫರ್ಟಿಲೈಸರ್ ಆಗಿ. ಎಷ್ಟು ಬಿನ್? 14 ಬಿನ್ಸ್ ಉಂಟು. ಒಂದು 1.2 tons 1 month ನಮ್ಗೆ ಇಲ್ಲಿ ಗೊಬ್ಬರ ಮಾಡ್ಬೋದು. ಇದು ಇವರಿಂದ ನಾವೇ ಪರ್ಚೇಸ್ ಮಾಡ್ತೇವೆ. ನಾವು ನಮಗೆ ನಮ್ಮದು ಏನಂತೇಳಿ ಕಾನ್ಸೆಪ್ಟ್ ಕಂಪೋಸ್ಟ್ ಆ್ಯಂಡ್ ಗ್ರೋಯಿಂಗ್, ಅಂದರೆ ಕಂಪೋಸ್ಟ್ ಅಲ್ಲಿ ಕಂಪೋಸ್ಟ್ ಮನೆಯಲ್ಲಿ ಕಂಪೋಸ್ಟ್ ಮಾಡೋದು, ಅದರ ಬಿನ್ ಅದರದ್ದು ಇಕ್ವಿಪ್ಮೆಂಟ್ಸ್ ಕಂಪ್ಲೀಟ್ ಕಿಟ್ ನಾವು ಮನೆ ಅವ್ರಿಗೆ ಕೊಡ್ತೇವೆ, ಅವ್ರು ಗ್ರೋ ಮಾಡೋದು ಅದ್ರದ್ದು ಸಹ ಕಿಟ್ ಕೊಡ್ತೇವೆ. ಸೊ ನಾವು ಅದಕ್ಕೆ ಪಾಟ್ ಮಿಕ್ಸ್ ಅದಕ್ಕೆಲ್ಲ ಯೂಸ್ ಮಾಡ್ತೇವೆ, ಡೈರೆಕ್ಟ್ ಸೆಲ್ಲಿಂಗ್ ಸಹ ನಮ್ಮದು ಉಂಟು. ಸೊ ಮನೆಗೆ ಹೋಗಿ ವೆಜಿಟೇಬಲ್ಸ್ ಅವರ ಬಾಲ್ಕನಿಯಲ್ಲಿ ಟೆರೆಸ್ ಗಾರ್ಡನಿಂಗಲ್ಲಿ ಮಾಡೋದಾದರೆ ಅದರ ಸರ್ವಿಸ್ ಕೂಡ ನಾವು ಕೊಡ್ತೇವೆ. ಆಲ್ರೆಡಿ 2 ಇದರಲ್ಲಿ ನಾವು ಮನೆಯಲ್ಲಿ ಮಾಡಿಸ್ತಾ ಇದ್ದೇವೆ ಟೊಮೆಟೊ. ಸೊ ಅಂಥದ್ದೆಲ್ಲ ಮನೆಯಲ್ಲೇ ಮಾಡುವಾಗೆ ಆರ್ಗ್ಯಾನಿಕ್ ಅವರದ್ದೇ ಮಾಡಿ ಅವರೇ ತಿನ್ನೋ ಹಾಗೆ. ಸೊ ಅದನ್ನು ನಮ್ಮ ಕಾನ್ಸೆಪ್ಟ್. ರೀಸೆಂಟ್ಲಿ ನಾವೊಂದು 2 years ಆಯಿತು ಕಂಪೋಸ್ಟಿಂಗ್, ಈಗ ನಮ್ಮದು ನೆಕ್ಸ್ಟ್ ಲೆವೆಲ್ ಅಂತೇಳಿ ಕಂಪೋಸ್ಟಿಂಗ್ ಆ್ಯಂಡ್ ಗ್ರೋಯಿಂಗ್ ವೆಜಿಟೇಬಲ್ ಕೂಡ ಅವರಲ್ಲಿಯೇ ಇದು ಮಾಡುವ ಹಾಗೆ, ಮನೆಯಲ್ಲಿಯೇ ಮಾಡಿ ಮನೆಯಲ್ಲೇ ತಿನ್ನುವ ಹಾಗೆ. ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ನಮಿತಾ ಡಿ ರಾವ್, ಸೋಮೇಶ್ವರ ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕರು ಲಿಲ್ಲಿ ನಾಯರ್, ಬಿಜೆಪಿ ಪ್ರಮುಖರು ಶ್ರೀ ಪುರುಷೋತ್ತಮ ಗಟ್ಟಿ, ಮೈಕ್ರೋಗ್ರೀನ್ದ ಮಾಜಿನ್ ಕಾರ್ಯಕ್ರಮದ ಮುತಾಲ್ ಕೆಡಿತರು.